ಮಳೆಯಿಂದ ನಿಟ್ಟುಸಿರು ಬಿಟ್ಟಿದ್ದ ಬೆಂಗಳೂರಿಗೆ ಮತ್ತೆ ಶಾಕ್. ಈಗ ಬೆಂಗಳೂರಿನಲ್ಲಿ ಬೆಳಿಗ್ಗೆ 11 ಗಂಟೆ ನಂತರ ಭಾರಿ ಅಬ್ಬರದ ಮಳೆ. ಮುಂದಿನ 3 ಗಂಟೆಗಳಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಲಿದೆ. ಬೆಂಗಳೂರಲ್ಲಿ ಮಳೆ ಆರ್ಭಟ. ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ತುಂಬೆಲ್ಲ ನೀರು. ಎಷ್ಟೋ ರಸ್ತೆಗಳೇ ಮುಳುಗೋಗಿದೆ. ಕಳೆದ ವಾರದ ಮಳೆಯಿಂದ ಬೆಂಗಳೂರಿನ ಜನ ಕಂಗಾಲಾಗಿದ್ರು, ತತ್ತರಿಸಿ ಹೋಗಿದ್ರು. ಅಪಾರ್ಟ್ಮೆಂಟ್ಗಳಲ್ಲಿದ್ದವರು ಮನೆ ಒಳಗಡೆ ನೀರು ಬಂದಿಲ್ಲ ಅಂತ ಸಮಾಧಾನ ಮಾಡಿಕೊಂಡ್ರೆ ಕೆಳಗಡೆ ಬೇಸ್ಮೆಂಟ್ನಲ್ಲಿ ನಿಲ್ಲಿಸಿದ್ದಂತಹ ಕಾರ್ ಮುಳುಗೋಗಿದ್ರು. ಮತ್ತೊಂದು ಕಡೆ ರಸ್ತೆಗಿಳಿದ್ರೆ ಸಾಕು, ರಸ್ತೆ ತುಂಬೆಲ್ಲ ನೀರು. ಕೆರೆ ರೀತಿಯಾಗಿದೆ. ಚರಂಡಿ ನೀರು ರಸ್ತೆಯಲ್ಲಿ ನಿಂತರೆ ಜನ ಓಡಾಡೋದು ಹೇಗೆ? ಕಾರ್ನವ್ರು ಹೇಗೋ ನಿಧಾನಕ್ಕೆ ಪಾಸ್ ಆಗ್ತಾರೆ ಅನ್ಬೋದು, ಆದ್ರೆ ಟೂ ವೀಲರ್ನವ್ರು ಏನ್ ಮಾಡ್ಬೋದು? ಇಂಥ ರಸ್ತೆಯಲ್ಲಿ ಹೊಂಡ ಎಲ್ಲಿದೆ, ಗುಂಡಿ ಎಲ್ಲಿದೆ ಗೊತ್ತಾಗೋದಿಲ್ಲ. ಕಾಲು ಕೆಳಗಡೆ ಇಟ್ಟರೆ ಚರಂಡಿ ನೀರಲ್ಲಿ ಕಾಲು ಕೆಳಗಿಡಬೇಕು. ಇಷ್ಟು ಒದ್ದಾಡಿಕೊಂಡು ಆಫೀಸು ಕೆಲಸಕ್ಕೆ ಅಂತ ಜನ ಹೋಗ್ಬೇಕಾದಂತ ಪರಿಸ್ಥಿತಿ. ಸಂಪಂಗಿರಾಮನಗರದ ದೃಶ್ಯ ಇದು. ಬೆಂಗಳೂರಿನ ಪ್ರತಿಯೊಂದು ಏರಿಯಾದಲ್ಲಿ ರಸ್ತೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಾವು ನಿಮ್ಮ ಮುಂದೆ ಇಡ್ತೀವಿ. ಇದು ಸಂಪಂಗಿರಾಮನಗರ. ಇದು ರಸ್ತೆಯಲ್ಲಿ ಯಾವ ರೀತಿ ನೀರು ನಿಂತಿದೆ ನೋಡಿ. ಒಂದು ಕಾರ್ ಪಾಸ್ ಆದ್ರೆ ಟೂ ವೀಲರ್ನವ್ರು ಸೈಡಲ್ಲಿ ನಿಂತ್ಕೋಬೇಕು, ಎಲ್ಲಿ ನೀರು ಎಗ್ರತ್ತೋ ಅಂತ. ಇದು ಸಿಲ್ಕ್ ಬೋರ್ಡ್. ಇದು ಒಂದು ಸಣ್ಣ ಮಳೆ ಬಂದ್ರೆ ಸಾಕು, ಸಿಲ್ಕ್ ಬೋರ್ಡ್ ಅರ್ಧ ಮುಳುಗೋಗುತ್ತೆ. ಇದು ಸಿಲ್ಕ್ ಬೋರ್ಡ್ನ ಪ್ರಮುಖ ರಸ್ತೆ. ಇದು ಕಾಂಕ್ರೀಟ್ ಸಿಟಿ ಅಂತೀವಿ ಬೆಂಗಳೂರನ್ನ. ಎಲ್ಲೂ ನೋಡಿದ್ರು ಅಲ್ಲಿ ಕಾಂಕ್ರೀಟ್ ಅಂತ. ರಸ್ತೆಗಳಲ್ಲೇ ಕೆರೆ ರೀತಿ ನೀರು ನಿಲ್ತಾ ಇದೆ. ಯಾಕಂದ್ರೆ ಎಷ್ಟೋ ಕಡೆ ಕೆರೆಗಳಿದ್ದಂತಹ ಜಾಗದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಾಗಿದೆ. ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಇನ್ನು ಮಳೆಯಿಂದ ಬಿದ್ದಂತಹ ನೀರು ಹರಿದುಕೊಂಡು ಹೋಗೋದೇನು. ಕೋರಮಂಗಲದ ದೃಶ್ಯ ನೀವು ನೋಡ್ತಾ ಇದ್ರಿ. ಬೈಕ್ ಸವಾರ ಸರ್ಕಸ್ ಮಾಡ್ತಾ ಇದ್ದ. ರಸ್ತೆಯಲ್ಲಿ ನಿಂತಿರುವಂತಹ ಈ ನೀರನ್ನ ದಾಟೋದಕ್ಕೆ ಬೈಕ್ ಸವಾರನ ಸರ್ಕಸ್ ಇದೆ. ಎಲ್ಲದಕ್ಕೂ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಜನ ಇದ್ದಾರೆ. ಇಂಥ ಸರ್ಕಸ್ಗಳನ್ನ ಯಾರೂ ಸಹ ಮಾಡಬಾರ್ದು. ಆ ರಸ್ತೆಯಲ್ಲಿ ಎಲ್ಲಿ ಹೊಂಡ ಇದೆ, ಎಲ್ಲಿ ಗುಂಡಿ ಇದೆ, ಸ್ವಲ್ಪ ಯಾಮಾರಿದ್ರೂ ಸಹ ಜೀವಕ್ಕೆ ಅಪಾಯ. ಮೊದಲೇ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸಂಪಂಗಿರಾಮನಗರ, ಸಿಲ್ಕ್ ಬೋರ್ಡ್, ಕೋರಮಂಗಲದ ರಸ್ತೆಗಳ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.